ಮನ್ಮಥನಿಗೆ ನಿನ್ನ ಕೇಳಲು ಆ ದ್ರೌಪದಿ ಬಂದಿದ್ದರೆ ಏನಾಯ್ತು? ನಿಮ್ಮ ತಂದೆಯಾದ ಕಮಲರಾಜನು ದ್ರೌಪದಿಯನ್ನು ಪರಿಪರಿಯಿಂದ ನಂದಿಸಿ ಪುರವನ್ನು ತಪ್ಪಿಸಿದರು. ನಿಜವಾಗಲು ಅದೇ ಸಮಯಕ್ಕೆ ನಾವು ಅಲ್ಲಿಗೆ ಹೋಗಲು ಈರಪ್ಪನ ಸುಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ಆ ದ್ರೌಪದಿ ಅಮ್ಮನವರ ಸುಟ್ಟು ತಂದು ನಮ್ಮ ಮೇಲೆ ಹಾಕಿ ನಮ್ಮನ್ನು ಬೈಯುವುದರೊಳಗಾಗಿ ನಮಗೆ ಹಿಡಿದಿದ್ದ ದೆವ್ವಗಳೆಲ್ಲ ಬಿದ್ದು ಇನ್ನು ಮೇಲೆ ಮನ್ಮಥನು ಗಂಡ ನಂಬುವುದು ಸ್ವಾಮಿಗಳೇ. ಯಥೋಚಿತ ಒಬ್ಬ ರಾಜಪುತ್ರನ ಹೆಂಡತಿಯಾಗಿ ಬಾಳುವುದೇ ನಿನ್ನ ದೈವ ಆಗಿರಬಹುದು. ತಾರು ಮಾಡುವುದೇನು? ಮನ್ಮಥನ ಆಶೆಯನ್ನು ಬಿಟ್ಟು ಬಿಡಿ ಮಗಳೇ, ನಾವಿಲ್ಲಿ ಹೋಗಿ ಬರ್ತೀವಿ ಈಗಲೇ. ಎಲ್ಲ ಮನಕ್ಕೆ ತಾಪವು
ಅಕ್ಕ. ಅಮ್ಮ ನಂದನಿ, ನಿನ್ನ ಈ ಕೋಪಕ್ಕೆ ಕಾರಣವೇನು ತಂದೆಯೇ? ನಿನ್ನೆಯ ದಿವಸ ಪರಮ ಪತಿರತಿಯಾದ ದ್ರೌಪದಿಯು ನಮ್ಮ ಮಂದಿರಕ್ಕೆ ಬಂದು ಮನ್ಮಥನಿಗೆ ನನ್ನನ್ನು ಕೇಳಲಿಕ್ಕೆ ಬಂದಿದ್ದರೆ ಬಾಯಿಗೆ ಬಂದಂತೆ ಮಾತನಾಡಿ ಚಾರದಿಂದ ಪುರವನ್ನು ಬಿಟ್ಟು ತಪ್ಪಿಸಿದೆಯಂತೆ. ಅಯ್ಯೋ, ಆ ತಾಯಿ ಎಷ್ಟೊಂದು ಮನಸ್ಸು ನಂದುಕೊಂಡಳೋ ಏನು? ಎಂತ ಕಾರ್ಯವನ್ನು ಮಾಡಿ ಬಿಟ್ಟಿಯಲ್ಲ ಪಿತಾ, ಇದೇನು ಅದ್ಭುತ! ನಿನ್ನ ಬಂಡೆ ಕೊಲ್ಲನ ಮಗನಿಗೆ ಕೊಡಿ ಎಂದು ದ್ರೌಪದಿಯ ಕೇಳಲು ಮನ್ನತನಿಗೆ ಸರ್ವತಾ ಕೊಡುವುದಿಲ್ಲವೆಂದು, ಎನ್ನಗೆ ಸರಿಬಾರದವರಿಗೆ ಮಗಳನ್ನು ಕೊಡುವುದಿಲ್ಲವೆಂದು ನಾನು ಸಂತೋಷದಿಂದ ಮಾತನಾಡಿದರೆ ಆ ಮೂರ್ಖನ ತುಂಬಿದ ಸಭೆಯಲ್ಲಿ ನಿಂತು ಎನ್ನ ಮರ್ಯಾದೆಯನ್ನು ನೋಡದೆಯ ಬಾಯಿಗೆ ಬಂದಂತೆ ಮಗಳಾಡಿದಳು. ಇದೆಂದೆಯ ಮಾತುಗಳನ್ನಾಡಿ ಈ ಸಭೆಯಲ್ಲಿ ರಂಭಾರೂಢಿ ಮಾಡಿದ ನಾನು ಕೋಪಗಂಡು ನಿತ್ರಿಸಲಾರದೆ ಚಾರಣ ಆ ಬಣ್ಣ ಮಂಡೆಯಾದ ದ್ರೌಪದಿಯನ್ನು ದರವನ್ನು ಬಿಡಿಸಿ ತಪ್ಪಿಸಿದ. ನಾನು ಒಪ್ಪಿದವರನಿಗೆ ಕೊಡುತ್ತೇನೆ ಎಂದು ಕೊಟ್ಟಿದ್ದೇಯಲ್ಲ. ಎಷ್ಟು ಮಾತ್ರಕ್ಕೆ ಆಗುವುದಿಲ್ಲ ಮಗಳೇ, ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಇದು ಒಬ್ಬ ಮಗಳ ಮನಸ್ಸನ್ನು ನೋಯಿಸುವುದು ತರವಲ್ಲ. ಎತ್ತವರ ಮಾತನ್ನು ಮೀರಬಾರದು ಮಗಳೇ. ಮಗಳೇ ಚೆನ್ನಾಗಿ ಹೇಳಮ್ಮ ನಂದನಿ. ನಾನು ಒಪ್ಪಿದವರಿಗೆ ಕೊಡ್ತೇನೆ ಅಂತ ಹೇಳಿದೆಯಲ್ಲ. ಆಗುವುದಿಲ್ಲ ಮಗಳೇ. ಆ ಬಂಡೆ ಕೊಲ್ಲನ ಮಗ
ಮಗನಿಗೆ ಕೊಡಿ ಅಲ್ಲಪ್ಪ. ಆ ಕೊಲ್ಲ ಮಗನಾದ ಮನ್ಮಥನೇ ಕಂಡನೆಂದು ಎಂತ ಕರ್ಕಶವಾದ ಮಾತುಗಳನ್ನಾಡಿದೆ? ಇದ್ದ ಮಾತನ್ನ ಹೇಳುವೆನು. ಅಸುಪ್ರಾಯದ ಕೂಸೆ ತಂದೆ, ನಿನ್ನಗೆ ನತ್ತೆಯ ಮೇಲೆಲ್ಲ ಮಾತಾಡಲು ನಿನಗೆ ತಕ್ಕ ಬೇಕಷ್ಟು ಸರ. ನಾನು ನಿನ್ನ ಮಗಳಲ್ಲವೇ, ಅದಕ್ಕಾಗಿ ನನಗೆ ಇಷ್ಟೊಂದು ಛಲ. ಹಾಗಲ್ಲ ಮಾತನಾಡದ ಮಗಳೇ, ಇನ್ನೇಗೆ ಮಾತನಾಡಬೇಕು? ನೀನು ಕಲಿಸಿ ಕೊಟ್ಟಿದ್ದನ್ನೇ ನಾನು ಹೇಳ್ತಿರುವೆನು. ನೀನು ಸಣ್ಣಾಕಿಯಾಗಿ ತಂದೆಯ ತಾಯಿಗಳ ಬೇಡ ಎಂಬ ಮಾತು, ತಂದೆಯ ತಾಯಿಗಳ ಮಾತಿನಂತೆ ಇರವಾದ ಬಿಟ್ಟು ನಿನಗೆ ತಕ್ಕ ಬೇಕು ಮೌಲಿಕವಿ. ಜನಕ ಮಗಳೇ, ಮಗಳ ಇಷ್ಟಾರ್ಥವನ್ನು ನೆರವೇರಿಸುವುದು ತಂದೆ ತಾಯಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಎಂತ ಬೋಧನೆಗೆ ದಾರ ಬೋಧಿಸಿದರು? ನೀನೇ ಬೋಧಿಸಿದ್ವಿ. ಅಯ್ಯ ಓಹೋ, ನಾರದರಿ ಹೇಳಿರಬಹುದು. ಎನ್ನ ಎದುರಿಗೆ ಆ ಬಂಡ ಕುಷ್ಠನ ಸುದ್ದಿಗೆನ ಎತ್ತಬೇಡ. ಉತ್ತಮ್ಮ, ಸಮವಯಸ್ಕರಾದ ರಾಜಪುತ್ರರ ಬಗ್ಗೆ ನಿನಗೆ ಇಷ್ಟ ಇತ್ತವರೆಲ್ಲ ಮಾಡಿಕೋ. ಈ ಮಾತು ಎನಗೆ ಸಂಬಂಧವಿದೆ? ವೀಕ್ಷಣವೇ ನಿನ್ನಗೆ ಸರಿ ಹೋಗುವ ಚಿತ್ರಪಟಗಳನ್ನು ತರಿಸಿಕೊಡುವನು. ಇತ್ತ ಬಾರಿ ಅಮ್ಮಯ್ಯ ಈ ಗೋಯನ್ನು ತೊಡಿಯ ಮೇಲೆ ಗುಳಿಸಿಕೋ. ಅಮ್ಮ ಅಮ್ಮ, ನಾನು ಒಪ್ಪಿದ ಆತನಿಗೆ ಕೊಟ್ಟು ಲಗ್ನವನ್ನು ಮಾಡುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ನಿನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವೆನು. ಹಾಗಲ್ಲ ಮಾತನಾಡದಮ್ಮ ನಂದನಿ. ಹಾಗಾದರೆ ನಾನು ನಿನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವುದಿಲ್ಲ. ನನ್ನನ್ನು ನೀನು ಮಾತನಾಡಿಸಬೇಡ. ತಂದೆಯ ತಾಯಿಗಳ ಆಸ್ತಿಯನ್ನು ತಂದೆಯ ತಾಯಿಗಳ ಮಾತಿನಂತೆ ಇರುವುದು. ತಂದೆ ತಾಯಿಗಳಾದ ನೀವು ಮಗಳ ಇಷ್ಟಾರ್ಥವನ್ನು ನೆರವೇರಿಸುವುದು ನಿಮ್ಮ ಧರ್ಮ. ಬಳಿ ಬಳಿರಿಯಲೈ ಸಾರಥೆ ಭೂಪತಿ, ಚಿತ್ರಪಟಗಳನ್ನು ತಂದುಕೊಡು. ರತಿದೇವಿ ಅರಸ ಪಡಲಿ, ಮನ್ಮಥನ ಆಸೆಯನ್ನು ಬಿಡಲಿ. ಹಾ, ಎನ್ನ ಮನಕ್ಕೆ ಆನಂದವನ್ನು ಉಂಟು ಮಾಡಲಿ ಸಾರಥಿ. ಚಿತ್ರಪಟಗಳನ್ನು ತಂದುಕೊಡುವ ಜಾಗ್ರತೆ. ಇದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಮಗಳೇ? ಹೇಳುವನೆ ಕೇಳು. ಚೆನ್ನಾಗಿ ಹೇಳಮ್ಮ ನಂದನಿ. ಏಕೆ ತರಿಸುವೆ ಚಿತ್ರಪಟಗಳ
ಬಯಸಿದ ಕಾರಣವೇನು ಪ್ರಿಯ? ಹಾಗೇನ ಕಾಂತಿ? ಕಾಂತ, ನೀ ನಂದನಿಗೂ ಆ ಕುಲಗೇಡೆ ಕೊಲ್ಲನ ಮಗನಾದ ಮನ್ಮಥನನ್ನು ಬಿಟ್ಟು ವಿನಃ ಅನ್ನರು ರತ್ನವಾಗುವುದಿಲ್ಲ ಒಂದು ಒಂದೇ ಆಟವನ್ನ ಸಾಧಿಸುತ್ತಿರುವಳು. ಹಾ, ಆ ಮನ್ಮಥನಿಗೆ ಕೊಡುವುದು ಎನಗೆ ಇಷ್ಟವಿಲ್ಲ. ಹಾ, ಆದ ಕಾರಣ ಈ ಮಗನಿಗೆ ಬುದ್ಧಿಯನ್ನು ಹೇಳಿ ನಿನ್ನ ಮಾತು ಕೇಳಿ ಹಾದರು. ಆ ಮನ್ಮಥನ ಆಸೆಯನ್ನು ಬಿಡಲ ಕಾಂತಿಯೇ ತೀಮಂತೆ. ಹಾಗೆ ಹೇಳುವನು ಕಾಂತ. ಮಗಳೇ ಜನನೇ, ನಿನ್ನ ತಂದೆ ತಾಯಿಯರ ಇಷ್ಟದಂತೆ ನಿಮ್ಮ ತಂದೆಯು ಯಾರಿಗೆ ಕೊಡುವನು ಅವರನ್ನೇ ಸಂತೋಷವಾಗಿ ಲಗ್ನ ಮಾಡಿಕೋ. ಹಠವನ್ನು ಮಾಡಬೇಡ ಕಂಡೆಯ ಪುತ್ರಿ ಕೋಮಲಗಾತ್ರಿ. ಜನನಿ, ಅಹೋ ಮಗಳೇ, ನೀವಷ್ಟೇ ಅಲ್ಲ, ಬೇರೆ ಯಾರೇ ಹೇಳಿದರೂ ಯಾರ ಮಾತುಗಳನ್ನು ನಾನು ಕೇಳುವುದಿಲ್ಲ ತಾಯಿ. ಪ್ರತಿ ಎತ್ತದಿರಿ ನಿನ್ನ ಬಾಯಿ. ಈ ಮಗಳಿಗೆ ನೀತಿ ಹೇಳುವುದು ಎನ್ನಿಂದ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಕಾಂತಿ? ಹೇಳಿವನು ಕೇಳು. ಚೆನ್ನಾಗಿ ಹೇಳ ಕಾಂತಿ.